ಬೆಂಗಳೂರು ಮೈಸೂರು ಹೆದ್ದಾರಿ ಟೋಲ್ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ಆಗ್ತಾ ಇರುವುದನ್ನು ಗಮನಿಸಬಹುದು. ಈಗ ಈ ಪ್ರತಿಭಟನಾ ಕಣಕ್ಕೆ ಜೆಡಿಎಸ್ ಕೂಡ ಎಂಟ್ರಿಯನ್ನು ಕೊಡ್ತಾ ಇದೆ. ಇವತ್ತು ಜೆಡಿಎಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ, ಟೋಲ್ ಸಂಗ್ರಹವನ್ನು ವಿರೋಧಿಸಿ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇದೆ ಪ್ರತಿಭಟನೆ. ಹೆಚ್ಚಿನ ದರ ಟೋಲ್ ಶುಲ್ಕ ವಸೂಲಿಗೆ ಜೆಡಿಎಸ್ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹೆಜ್ಜಾಲದ ಕಡಿಮಿಣಕ್ಕೆ ಟೋಲ್ ಪ್ಲಾಜಾ ಬಳಿ ಪ್ರೊಟೆಸ್ಟ್ ಅನ್ನು ಮಾಡುವುದಕ್ಕೆ ಈಗ ಮುಂದಾಗಿದೆ. ಜೆಡಿಎಸ್ ನ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆ ಪೂರ್ಣ ಆಗಿಲ್ಲ. ಸರ್ವಿಸ್ ರಸ್ತೆ ಸಾರ್ವಜನಿಕರ ಬಳಕೆಗೆ ಇನ್ನೂ ಕೂಡ ಮುಕ್ತ ಆಗಿಲ್ಲ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿ, ಅಸಮರ್ಪಕ ಏನು ಮೂಲ ಸೌಲಭ್ಯಗಳಿದೆ ಅಲ್ಲಿ. ಆದರೂ ಶುಲ್ಕ ವಸೂಲಿಗೆ ಮುಂದಾಗಿದೆ ಅಂತ ವಿರೋಧವನ್ನ ಈಗ ವ್ಯಕ್ತಪಡಿಸ್ತಾ ಇದೆ. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜೆಡಿಎಸ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ನಿಖಿಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರತಿಭಟಿಸಿದ್ದಾರೆ. ಜೊತೆಗೆ ಇವತ್ತು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಇಲ್ಲಿ ಗಮನಿಸಬೇಕು, ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಉದ್ಘಾಟನೆ ಆಗಿಂದಾಗಿನಿಂದ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ ನಡೀತಾ ಇದೆ. ಈಗ ಜೆಡಿಎಸ್ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಇವತ್ತಿನ ಪ್ರತಿಭಟನೆಯ ರೂಪುರೇಷೆಗಳು ಏನಿರುತ್ತೆ? ಎಸ್ ಎನ್ ಎಸ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೆ ಉದ್ಘಾಟನೆ ಆದ ನಂತರ ದಿನಕ್ಕೊಂದು ಪ್ರತಿಭಟನೆ, ಜೊತೆಗೆ ವಿವಾದಗಳು ಕೂಡ ಅದರ ಬೆನ್ನತ್ತಿ ನಿಂತಿರುವಂತದ್ದು. ಪ್ರಮುಖವಾಗಿ ಏನು 14ನೇ ತಾರೀಕು ಟೋಲ್ ಅನ್ನ ಸಂಗ್ರಹ ಮಾಡ್ಲಿಕ್ಕೆ ಎನ್ಎಜಿ ಮುಂದಾದ್ರು, ಅದಾದ ನಂತರ ವಿವಿಧ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಕಾಂಗ್ರೆಸ್ ಮುಖಂಡರುಗಳಾಗಿರ್ಬೋದು, ವಕೀಲರ ಸಂಘ ಎಲ್ಲರೂ ಕೂಡ ಟೋಲ್ ಪ್ಲಾಜಾ ಮುಂಭಾಗ ಬಂದು ಪ್ರತಿಭಟನೆಯನ್ನ ಮಾಡುದು. ಆದ್ರೂ ಕೂಡ ಎನ್ಎಚ್ಎ ಅವರು ಯಾವುದೇ ಒಂದು ಇದು ಪ್ರತಿಭಟನೆಗೆ ತಲೆಯನ್ನ ಕೆಡಿಸಿಕೊಳ್ಳದೆ ಟೋಲ್ ಸಂಗ್ರಹವನ್ನ ಪ್ರತಿನಿತ್ಯ ನಡೆಸ್ತಾ ಇರುತ್ತದೆ. ಅದೇ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಜೆಡಿಎಸ್ ಪಕ್ಷ ಸಾಕಷ್ಟು ವಿರೋಧ ಮಾಡಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹೆಜ್ಜಾಲದ ಕಡಿಮಿಕಿ ಟೋಲ್ ಪ್ಲಾಜಾ ಮುಂಭಾಗ ಹಮ್ಮಿಕೊಂಡಿರುವಂತದ್ದು. ಪ್ರಮುಖವಾಗಿ ಟೋಲ್ ಸಂಗ್ರಹ ದರ, ಜೊತೆಗೆ ಸರ್ವಿಸ್ ರಸ್ತೆ ಸರಿಯಾಗಿ ಇನ್ನೂ ಕೂಡ ಕಾಮಗಾರಿ ಸಂಪೂರ್ಣ ಆಗಿಲ್ಲ, ಆ ಒಂದು ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಏನು ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಆ ಕಡಿಮಿಕಿ ಟೋಲ್ ಪ್ಲಾಜಾ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಈ ಹಿಂದೆ ಕೂಡ ಏನು ಟೋಲ್ ಸಂಗ್ರಹ ಮುಂದಾಗಿದ್ರೆ, ಆದ್ರೆ ಸಮಸ್ಯೆಗಳನ್ನ ಮೂಲಭೂತ ಸಮಸ್ಯೆಗಳನ್ನ ಸರಿಪಡಿಸಿ ಟೋಲ್ ಸಂಗ್ರಹ ಮಾಡಿ ಅಂತ ಹೇಳಿದ್ರು ಕೂಡ ಎನ್ಎಚ್ಎ ಅಧಿಕಾರಿಗಳು ಅದನ್ನ ತಲೆ ಕೆಡಿಸ್ಕೊಳ್ಳದೆ ಅವರು ಟೋಲ್ ಸಂಗ್ರಹನ ಮಾಡ್ತಾ ಇದ್ರು. ನಿನ್ನೆ ಕೂಡ ಎನ್ಎಚ್ಎ ಅಧಿಕಾರಿ ಹೇಳೋ ರೀತಿ ಎಲ್ಲೆಲ್ಲಿ ಕನೆಕ್ಟಿವಿಟಿ ರಸ್ತೆಯನ್ನ ಕೊಟ್ರೆ ಸರ್ವಿಸ್ ರಸ್ತೆ ಸುಗಮವಾಗುತ್ತೆ, ಮತ್ತೆ ಹೆದ್ದಾರಿಗೆ ಬರೋದಿಲ್ಲ, ಟೋಲ್ನ ಕಟ್ಟೋದಿಲ್ಲ ಜನರು ಅನ್ನೋ ಒಂದು ಉಡಾಪೆಯನ್ನ ಮಾತಿರೋದು. ಆ ನಿಟ್ಟಿನಲ್ಲಿ ಇವತ್ತು ಜೆಡಿಎಸ್ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ಏನು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಬೇಕು, ಟೋಲ್ ಸಂಗ್ರಹಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕ್ಬೇಕು, ಸರ್ವಿಸ್ ರಸ್ತೆಗಳನ್ನು ಸಂಪೂರ್ಣವಾಗಿ ಮುಕ್ತ ಮಾಡಬೇಕು ಅನ್ನೋಂಥದ್ದು ಜೆಡಿಎಸ್ ಪಕ್ಷದ ಆಗ್ರಹ. ಥ್ಯಾಂಕ್ ಯು ಪ್ರವೀಣ್. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.